ಸ್ನೇಹಿತರೆ ಮೆಟ್ರೋ ನೈನ್ ಗೆ ಸ್ವಾಗತ ಸುಸ್ವಾಗತ ಜೀವಿಗಳು ಕೇವಲ ಭೂಮಿ ಮೇಲೆ ಮಾತ್ರ ವಾಸ ಮಾಡುತ್ತಾ ಇದ್ದಾವ ಭೂಮಿಯಂತಹ ವಾತಾವರಣ ಇರುವ ಇನ್ನೊಂದು ಗ್ರಹ ಯಾವುದು ಗೊತ್ತಾ ಈ ಕುರಿತ ಇಂಟರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ನೋಡಿ ಅನಂತ ಬ್ರಹ್ಮಾಂಡದಲ್ಲಿ ಕೇವಲ ಭೂಮಿಯ ಮೇಲೆಯೇ ಜೀವಿಗಳು ವಾಸವಾಗಿದ್ದಾರೆ ಅಂದುಕೊಂಡ್ರೆ ಅದು ನಮ್ಮ ಮೂರ್ಖತನದ ಪರಮಾವಧಿ ಅಂತ ವಿಜ್ಞಾನಿಗಳು ವಾದಿಸುತ್ತಲೇ ಇದ್ದಾರೆ ಹೋಗ್ಲಿ ವಿಜ್ಞಾನಿಗಳ ವಾದಗಳನ್ನ ಬೆನ್ನತ್ತಿದ್ರೆ ಭೂಮಿಯ ಹೊರತಾಗಿ ಜೀವಿಗಳು ಇದ್ದಾರಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತಿಲ್ಲ ಆದರೆ ಸದ್ಯ ಮಂಗಳ ಗ್ರಹದಲ್ಲಿ ಸಿಕ್ಕಿರುವ ಆ ಒಂದು ವಸ್ತು ಅನ್ಯ ಗ್ರಹ ಜೀವಿಗಳ ಇರುವಿಕೆಯ ಬಗ್ಗೆ ಮಹತ್ವದ ಸುಳಿವು ನೀಡಿದೆ ಮಂಗಳ ಗ್ರಹ ಸದ್ಯ ಭೂಮಿ ಬಿಟ್ರೆ ಭೂಮಿಯಂತಹ ವಾತಾವರಣ ನಿರ್ಮಿಸಲು ಸಾಧ್ಯವಾಗುವ ಗ್ರಹ ಯಾವುದಾದರೂ ಇದ್ರೆ ಅದು ಮಂಗಳ ಗ್ರಹ ಮಾತ್ರ ಅದಕ್ಕಾಗಿಯೇ ಜಗತ್ತಿನ ಹಲವು ದೇಶಗಳ ಅಂತರಿಕ್ಷ ಸಂಸ್ಥೆಗಳು ಮಂಗಳ ಗ್ರಹದ ಮೇಲೆ ಗಮನ ಹರಿಸಿವೆ ತಾಮುಂದು ನಾಮುಂದು ಅಂತ ಮಂಗಳನ ಮೇಲೆ ಅಧ್ಯಯನ ನಡೆಸಿ ಮನುಷ್ಯ ವಾಸಿಸಲು ಆ ಗ್ರಹ ಯೋಗ್ಯವಾಗಿದೆಯಾ ಎನ್ನುವುದನ್ನು ಪತ್ತೆ ಹಚ್ಚಲು ಮುಂದಾಗುತ್ತಿವೆ ಇನ್ನು ಮಂಗಳ ಗ್ರಹದ ವಿಚಾರದಲ್ಲಿ ಅಧ್ಯಯನ ನಡೆಸಲು 2011 ರಲ್ಲೇ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯಾದ ನಾಸಾ ಒಂದು ಮಿಷನ್ ಶುರು ಮಾಡಿತು ಅದಕ್ಕಾಗಿ ಕ್ಯೂರಿಯಾಸಿಟಿ ರೋವರ್ ಎನ್ನುವ ಸ್ವಯಂಚಾಲಿತ ಯಂತ್ರವನ್ನು ಮಂಗಳ ಗ್ರಹಕ್ಕೆ ಕಳುಹಿಸಿತು ಆ ಯಂತ್ರ 2011 ರ ನವೆಂಬರ್ 26 ರಂದು ಲಾಂಚ್ ಆಗಿತ್ತು ಅಲ್ಲದೆ 2012 ರ ಆಗಸ್ಟ್ 6 ರಂದು ಮಂಗಳನ ಮೇಲೆ ಲ್ಯಾಂಡ್ ಆಗಿತ್ತು ಬರೋಬ್ಬರಿ 6 ಕೋಟಿ ಕಿಲೋಮೀಟರ್ ಗೂ ಅಧಿಕ ದೂರವನ್ನ 9 ತಿಂಗಳ ಕಾಲ ಸುದೀರ್ಘ ಪಯಣವನ್ನ ಮಾಡಿತ್ತು ಹೀಗೆ ಮಂಗಳ ಗ್ರಹದಲ್ಲಿ ಲ್ಯಾಂಡ್ ಆಗಿದ್ದ ಆ ಕ್ಯೂರಿಯಾಸಿಟಿ ರೋವರ್ ಮಂಗಳ ಗ್ರಹದಲ್ಲಿರುವ ಹಲವು ವಿಶೇಷಗಳನ್ನ ಪತ್ತೆ ಹಚ್ಚಿತ್ತು ಆ ಯಂತ್ರ ಮಂಗಳ ಗ್ರಹದಲ್ಲಿ ಓಡಾಡುತ್ತಾ ತೆಗೆದ ಫೋಟೋಗಳು ನಾಸಾ ಸಂಸ್ಥೆಗೆ ಸಿಗುತ್ತಿತ್ತು ಹೀಗೆ ಮಂಗಳ ಗ್ರಹದ ಬಗ್ಗೆ ಸಾಕಷ್ಟು ಆಳವಾದ ಅಧ್ಯಯನವನ್ನ ನಾಸಾ ಸಂಸ್ಥೆ ಮಾಡುತ್ತಲೇ ಬಂದಿದೆ ಹೀಗೆ ತೆಗೆದಿರುವ ಫೋಟೋಗಳಲ್ಲೇ ಸದ್ಯ ಇಡೀ ಮನುಕುಲ ಆತಂಕ ಪಡುವ ಸಂಗತಿ ಬಯಲಾಗಿದೆ ಅಂತ ಓರ್ವ ತಜ್ಞರು ಹೇಳ್ತಿರೋದು ಕ್ಯೂರಿಯಾಸಿಟಿ ರೋವರ್ ಈಗಾಗಲೇ ಮಂಗಳ ಗ್ರಹದ ಸಾಕಷ್ಟು ಫೋಟೋಗಳನ್ನು ಕ್ಲಿಕ್ಕಿಸಿದೆ ಅಲ್ಲಿರುವ ಭೂಭಾಗ ಬೆಟ್ಟ ಗುಡ್ಡಗಳು ಪರ್ವತಗಳು ನೀರಿನ ಮೂಲಗಳಂತೆ ಕಾಣುವ ನದಿಗಳು ಇಷ್ಟೇ ಅಲ್ಲ ಅಲ್ಲಿರುವ ವಾತಾವರಣದ ಬಗ್ಗೆಯೂ ಇಂಚಿಂಚು ಮಾಹಿತಿ ಇರುವ ಫೋಟೋಗಳನ್ನು ನಾಸಾದ ಯಂತ್ರ ಕ್ಯೂರಿಯಾಸಿಟಿ ರೋವರ್ ಸೆರೆ ಹಿಡಿದಿದೆ ಇದರಲ್ಲಿ ಒಂದು ಫೋಟೋವೇ ಸದ್ಯ ಜಗತ್ತನ್ನೇ ಆತಂಕಕ್ಕೀಡು ಮಾಡುತ್ತಿರೋದು ಜೊತೆಗೆ ಏಲಿಯನ್ಸ್ಗಳ ಅಸ್ತಿತ್ವಕ್ಕೆ ಸಾಕ್ಷಿಯನ್ನ ನೀಡುತ್ತಿರೋದು ಒಮ್ಮೆ ಈ ಫೋಟೋ ನೋಡಿ ಇದರಲ್ಲಿ ನೀವು ನೋಡುತ್ತಿರುವ ಕಲ್ಲಿನಂತೆ ಕಾಣುವ ಈ ವಸ್ತುವು ಮನುಷ್ಯರು ಜೆಟ್ಗಳಲ್ಲಿ ಬಳಸುವ ಇಂಜಿನ್ಗಳ ಮಾದರಿಯನ್ನ ಹೋಲುತ್ತಿದೆ ಅಲ್ಲದೆ ಶಿಥಿಲಾವಸ್ಥೆಯಲ್ಲಿರುವ ಈ ಇಂಜಿನ್ ಮಾದರಿಯ ವಸ್ತುವನ್ನ ಭೂಲೋಕದಲ್ಲಿ ಮನುಷ್ಯರು ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಬಳಸ್ತಿದ್ದಾರೆ ಇದರ ಜೊತೆಗೆ ಮಂಗಳ ಗ್ರಹದಲ್ಲಿ ಪ್ರಾಚೀನವಾದ ಶಿಲೆಗಳ ಮಾದರಿಯ ದೊಡ್ಡ ದೊಡ್ಡ ವಸ್ತುಗಳು ಇರೋದು ಫೋಟೋಗಳಿಂದ ತಿಳಿಯುತ್ತಿದೆ ಇದೆಲ್ಲ ನೋಡ್ತಿದ್ರೆ ಮಂಗಳ ಗ್ರಹದಲ್ಲಿ ಏಲಿಯನ್ಸ್ ಇರುವುದಕ್ಕೆ ಪುಷ್ಟಿ ಸಿಕ್ಕಂತಾಗಿದೆ ಇನ್ನು ನಾಸಾ ರಿಲೀಸ್ ಮಾಡಿರುವ ಫೋಟೋಗಳಲ್ಲಿನ ಸಂಗತಿಗಳನ್ನು ಎಳೆ ಎಳೆಯಾಗಿ ಅಧ್ಯಯನ ನಡೆಸಿದ್ದಾರೆ ವಿಜ್ಞಾನಿ ಸಿ ಸ್ಕಾಟ್ ಈ ಸ್ಕಾಟ್ ಏಲಿಯನ್ಸ್ಗಳ ಬಗ್ಗೆ ಹಲವು ವರ್ಷಗಳಿಂದ ಅಧ್ಯಯನ ಮಾಡುತ್ತಿರುವ ತಜ್ಞ ಸದ್ಯ ಮಂಗಳ ಗ್ರಹದಲ್ಲಿ ಕ್ಲಿಕ್ಕಿಸಿರುವ ಈ ಫೋಟೋಗಳಲ್ಲಿನ ಏಲಿಯನ್ಸ್ ಕುರುಹುಗಳ ಬಗ್ಗೆ ಜಗತ್ತಿಗೆ ವಾರ್ನಿಂಗ್ ನೀಡಿದ್ದಾರೆ ಸ್ಕಾಟ್ ಸಿ ನೀಡಿರುವ ಎಚ್ಚರಿಕೆ ಕ್ಯೂರಿಯಾಸಿಟಿ ರೋವರ್ ಮಂಗಳ ಗ್ರಹದ ಮೇಲೆ ತೆಗೆದಿರುವ ಫೋಟೋಗಳಲ್ಲಿ ಒಂದು ಮಹತ್ವದ ಸಂಗತಿ ತಿಳಿಯುತ್ತಿದೆ ಆ ಸಂಗತಿಯೇ ಏಲಿಯನ್ಸ್ ಮನುಷ್ಯರಿಗಿಂತ ಹೆಚ್ಚು ಮೇಧಾವಿಗಳು ಎನ್ನುವುದು ಯಾಕಂದ್ರೆ ಮಂಗಳ ಗ್ರಹದಲ್ಲಿ ಏಲಿಯನ್ಸ್ ಇರುವುದಕ್ಕೆ ಒಂದು ಕುರುಹು ಸಿಕ್ಕಿದೆ ಆ ವಸ್ತುವಿನ ಮಾದರಿಯನ್ನೇ ನಾವು ಜೆಟ್ಗಳಲ್ಲಿ ಬಳಸುತ್ತಿದ್ದೇವೆ ಅಂತಹ ವಸ್ತು ಮಂಗಳದಲ್ಲಿ ಇದೆಯಂದ್ರೆ ಅಲ್ಲಿ ನಮಗಿಂತ ಬುದ್ಧಿವಂತರಿದ್ದಾರೆ ಎಂದರ್ಥ ಹಾಗಾಗಿ ಮನುಕುಲ ಏಲಿಯನ್ಸ್ ಬಗ್ಗೆ ಆದಷ್ಟು ಎಚ್ಚರಿಕೆಯಿಂದ ಇರುವುದು ಒಳಿತು ಇಲ್ಲವಾದ್ರೆ ಏಲಿಯನ್ಸ್ ನಿಂದ ಮನುಕುಲಕ್ಕೆ ಕಂಟಕವೇದರೂ ಆಗಬಹುದು ಹೀಗೆ ಸ್ಕಾಟ್ ಸಿ ತನ್ನ ಬ್ಲಾಗ್ನಲ್ಲಿ ಬರೆದುಕೊಂಡಿರುವುದಾಗಿ ವರದಿಯಾಗಿದೆ ಕೇವಲ ಸ್ಕಾಟ್ ಸಿ ನೀಡುತ್ತಿರುವ ಎಚ್ಚರಿಕೆ ಮಾತ್ರವಲ್ಲ ನಾಸಾಗೂ ಏಲಿಯನ್ಸ್ಗಳ ವಿಚಾರದಲ್ಲಿ ಹಲವು ಆತಂಕ ಇರೋದು ಸುಳ್ಳಲ್ಲ ಆ ಆತಂಕಕ್ಕೆ ಮಂಗಳ ಗ್ರಹದಲ್ಲಿ ಕ್ಯೂರಿಯಾಸಿಟಿ ರೋವರ್ ತೆಗೆದಿರುವ ಫೋಟೋದಲ್ಲಿನ ಆ ವಸ್ತು ಬಗ್ಗೆ ಸ್ಕಾಟ್ ಸಿ ನೀಡಿದ ಎಚ್ಚರಿಕೆ ಕೂಡ ಹೊಸದಾಗಿ ಸೇರಿಕೊಂಡಿದೆ ಒಟ್ಟಿನಲ್ಲಿ ಮನುಷ್ಯ ಎಷ್ಟೇ ಮುಂದುವರೆದ್ರೂ ಮನುಷ್ಯನನ್ನೇ ಮೀರಿಸುವ ಮತ್ತೊಂದು ಶಕ್ತಿಯುತವಾದ ಜೀವ ಜಗತ್ತು ಈ ಸೃಷ್ಟಿಯಲ್ಲಿದೆ ಎನ್ನುವುದು ಮತ್ತೊಮ್ಮೆ ಪ್ರೂವ್ ಆಗಿದೆ ಎನ್ನುವುದಕ್ಕೆ ಮಂಗಳ ಗ್ರಹದ ಬಗ್ಗೆ ಸದ್ಯ ಹರಿದಾಡುತ್ತಿರುವ ಈ ಸುದ್ದಿಯೇ ತಾಜಾ ನಿದರ್ಶನವಾಗಿದೆ
ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಮೆಟ್ರೋ 9 ಕನ್ನಡ. ಇದು ನಾಡಿನ ಹೆಮ್ಮೆ.